ಸ್ವಾಗತ ನಾನು ನಯನ ಮೊದಲಿಗೆ ಹೆಡ್ಲೈನ್ಸ್ ಶಿವಮೊಗ್ಗ ಏರ್ಪೋರ್ಟ್ ನಿಂದ 5 ಮಾರ್ಗಗಳಲ್ಲಿ ವಿಮಾನ ಹಾರಾಟ ಕೇಂದ್ರಕ್ಕೆ ಅಂತಿಮ ಪ್ರಸ್ತಾವನೆ ಸಲ್ಲಿಸಲು ಸಿದ್ಧತೆ ಚೆನ್ನೈ ಮುಂಬೈ ಸೇರಿ 5 ಮಾರ್ಗಗಳಲ್ಲಿ ವಿಮಾನ ಸೇವೆ ಜಿಲ್ಲೆಯ ಸಂಗೀತ ಸಾಧಕನಿಗೆ ಗೌರವ ಹೊಸನಗರದ ಬಾಲಕೃಷ್ಣ ರಾವ್ ಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಸಂತಸ ಹಂಚಿಕೊಂಡ ಸಂಗೀತ ದಿಗ್ಗಜ ಇಂದು ದೇಶಾದ್ಯಂತ ನೀಟ್ ಪರೀಕ್ಷೆ ರಾಜ್ಯದ 9 ಕೇಂದ್ರಗಳಲ್ಲಿ ಎಕ್ಸಾಮ್ ಗೆ ವ್ಯವಸ್ಥೆ ಕಡ್ಡಾಯ ಕೊರೋನಾ ಮಾರ್ಗಸೂಚಿ ಪಾಲನೆಗೆ ಅಗತ್ಯ ಕ್ರಮ ಶಿವಮೊಗ್ಗ ಏರ್ಪೋರ್ಟ್ ನಿಂದ ಒಟ್ಟು 5 ಮಾರ್ಗಗಳಲ್ಲಿ ವಿಮಾನ ಹಾರಾಟ ನಡೆಸಲು ತೀರ್ಮಾನಿಸಲಾಗಿದೆ ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಅಂತಿಮ ಪ್ರಸ್ತಾವನೆ ಸಲ್ಲಿಸುವ ಬಗ್ಗೆ ಸಿದ್ಧತೆ ನಡೆಯತಾ ಇದೆ ಸೆಪ್ಟೆಂಬರ್ 13 ರೊಳಗೆ ಅಂತಿಮ ಪ್ರಸ್ತಾವನೆ ಸಲ್ಲಿಸಬೇಕಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ ಶಿವಮೊಗ್ಗದಿಂದ ಚೆನ್ನೈ ಮುಂಬೈ ಸೇರಿ 5 ಮಾರ್ಗಗಳಲ್ಲಿ ವಿಮಾನ ಹಾರಾಟಕ್ಕೆ ನಿರ್ಧರಿಸಲಾಗಿದೆ ಉಡಾನ್ ಯೋಜನೆ ಅಡಿ ಈ ಮಾರ್ಗವನ್ನು ಸೂಚಿಸಲಾಗಿದೆ ಜಿಲ್ಲೆಯ ಪ್ರವಾಸೋದ್ಯಮ ಮತ್ತು ಕೈಗಾರಿಕೋದ್ಯಮ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಮಾರ್ಗಗಳನ್ನು ನಿರ್ಧರಿಸಲಾಗಿದೆ ಎಂದು ಸಂಸದ ರಾಘವೇಂದ್ರ ತಿಳಿಸಿದ್ದಾರೆ ಸೋಗಾನೆ ಬಳಿ ನಿರ್ಮಾಣವಾಗ್ತಾ ಇರುವಂತ ಏರ್ಪೋರ್ಟ್ ಗೆ ಈಗ ಮತ್ತೊಂದು ಬೆಳವಣಿಗೆ ಹೊರಬಂದಿದೆ ಅಂದ್ರೆ ಒಟ್ಟು 5 ಮಾರ್ಗಗಳಲ್ಲಿ ವಿಮಾನ ಹಾರಾಟ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ ಈ ಹಿಂದೆ ಶಿವಮೊಗ್ಗ ಏರ್ಪೋರ್ಟ್ ನ ಬಗ್ಗೆ ಹಲವಾರು ರೀತಿಯಾದಂತ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ವು ಅಂದ್ರೆ ಬೇರೆ ಬೇರೆ ರೀತಿಯಾದಂತ ಹೆಸರಿಡಬೇಕು ಹಾಗೆ ಅದರ ಯಾವ ರೀತಿಯಾದಂತ ರಚನೆ ಮಾಡಬೇಕು ಇಂತ ಕೆಲವೊಂದು ವಿಷಯಗಳಲ್ಲಿ ಶಿವಮೊಗ್ಗದ ಏರ್ಪೋರ್ಟ್ ಸುದ್ದಿ ಆಗ್ತಾನೆ ಇತ್ತು ಈ ಬಾರಿ ಶಿವಮೊಗ್ಗದ ಏರ್ಪೋರ್ಟ್ ಗೆ ಒಟ್ಟು 5 ಮಾರ್ಗಗಳಲ್ಲಿ ವಿಮಾನ ಹಾರಾಟ ನಡೆಸಬೇಕು ಅಂತ ಹೇಳಿ ಸಂಸದ ಬಿವೈ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಹಾಗೆ ಸೆಪ್ಟೆಂಬರ್ 13 ರೊಳಗೆ ಇದರ ಕುರಿತಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಬೇಕಾಗಿದೆ ಅಂತ ಹೇಳಿ ಸಂಸದ ಬಿವೈ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಅದೇ ರೀತಿ ಇದು ಯಾವುದು 5 ಮಾರ್ಗ ಅನ್ನೋದಾದ್ರೆ ಶಿವಮೊಗ್ಗದಿಂದ ಚೆನ್ನೈ ಮುಂಬೈ ಸೇರಿ ಇನ್ನೂ ಹಲವು 5 ಮಾರ್ಗಗಳಲ್ಲಿ ವಿಮಾನ ಹಾರಾಟ ಮಾಡಲಾಗುವುದು ಎಂದು ನಿರ್ಧರಿಸಲಾಗಿದೆ ದೇಶಾದ್ಯಂತ ಇಂದು ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಹಾಗೂ ಆಯುಷ್ ಕೋರ್ಸ್ಗಳಿಗೆ ನಡೆಸುವ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನಡೆಯಲಿದೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ರವರೆಗೆ ಪರೀಕ್ಷೆ ನಡೆಯಲಿದೆ ಒಟ್ಟು 201 ಪ್ರಮುಖ ನಗರಗಳ ಪೈಕಿ ಕರ್ನಾಟಕದ ಒಟ್ಟು 9 ನಗರಗಳಲ್ಲಿ ನೀಟ್ ಪರೀಕ್ಷೆ ನಡೆಯಲಿದೆ ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಕಲಬುರ್ಗಿ ಹುಬ್ಬಳ್ಳಿ ಮೈಸೂರು ಮಂಗಳೂರು ಮತ್ತು ಉಡುಪಿಯಲ್ಲಿ ಪರೀಕ್ಷೆ ಆರಂಭವಾಗಲಿದೆ ನೀಟ್ ಪರೀಕ್ಷೆಗೆ 16 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಒಟ್ಟು 180 ಪ್ರಶ್ನೆಗಳಂತೆ ಪ್ರತಿ ಪ್ರಶ್ನೆಗೆ 4 ಅಂಕ ಒಟ್ಟು 720 ಅಂಕಗಳಿಗೆ ಪರೀಕ್ಷೆ ನಡೆಯಲಿದೆ ಪ್ರತಿ ಪ್ರಶ್ನೆಯ ತಪ್ಪು ಉತ್ತರಕ್ಕೆ ಒಂದು ನೆಗೆಟಿವ್ ಅಂಕ ಇರಲಿದೆ
ಕೋವಿಡ್ ಸೋಂಕಿತರಿಗೆ ಸಹ ನೀಟ್ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗಿದ್ದು ಸೋಂಕಿನ ಲಕ್ಷಣ ಇರುವವರಿಗೆ ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆಗೆ ವ್ಯವಸ್ಥೆ ಮಾಡಲಾಗುತ್ತಿದೆ ಕೆಮ್ಮು ಜ್ವರ ನೆಗಡಿಯಂತ ಲಕ್ಷಣವಿರುವವರಿಗೆ ಕೋವಿಡ್ ಮಾರ್ಗಸೂಚಿಯಂತೆ ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆ ನಡೆಯಲಿದೆ ಪರೀಕ್ಷೆ ಮುಗಿಯುವವರೆಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಹ್ಯಾಂಡ್ ಸ್ಯಾನಿಟೈಜರ್ ಬಳಸುವಂತೆ ಸೂಚನೆ ನೀಡಲಾಗಿದೆ ಇಪ್ಪತ್ತೆರಡನೇ ಸಾಲಿನ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿಗೆ ಬಾಲಕೃಷ್ಣರಾವ್ ಭಾಜನರಾಗಿದ್ದಾರೆ ಗಾಯನ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧಕ ಸಂಗೀತ ದಿಗ್ಗಜ ಹೆಚ್ಕೆ ಬಾಲಕೃಷ್ಣರಾವ್ ಸಾಧನೆಯನ್ನು ಗುರುತಿಸಿರುವ ರಾಜ್ಯ ಸರ್ಕಾರ ಪ್ರಶಸ್ತಿಯನ್ನು ಘೋಷಿಸಿದೆ ಹೊಸನಗರ ತಾಲೂಕಿನ ನಗರ ನಿವಾಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಪಾಠಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ ಹೆಚ್ಕೆ ಬಾಲಕೃಷ್ಣರಾವ್ ಅವರು 6 ದಶಕಗಳಿಂದ ಸಂಗೀತ ಸೇವೆ ಸಲ್ಲಿಸುತ್ತಾ ಇದ್ದಾರೆ 1940 ಅಕ್ಟೋಬರ್ 15 ರಂದು ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಯಲ್ಲಿ ಬಾಲಕೃಷ್ಣರಾವ್ ಜನಿಸಿದ್ದು ಅವರ ತಂದೆ ಕೋಲಪ್ಪಯ್ಯ ತಾಯಿ ಕೊಲ್ಲೂರಮ್ಮ ಕರ್ನಾಟಕ ಸಂಗೀತದಲ್ಲಿ ವಿದ್ವಾನ್ ಪದ್ಮನಾಭ ಭಟ್ ವಿದ್ವಾನ್ ಮುನಿ ವೆಂಕಟಪ್ಪ ವಿದ್ವಾನ್ ಲಕ್ಷ್ಮಣ ಶಾಸ್ತ್ರಿ ವಿದ್ವಾನ್ ನಾಗರಾಜ್ ಅವರಿಂದ ಜೂನಿಯರ್ ಸೀನಿಯರ್ ವಿದ್ವಾನ್ ವಿಭಾಗವನ್ನು ಮುಗಿಸಿದರು ಬಳಿಕ ಸರ್ಕಾರಿ ಸಂಗೀತ ಶಿಕ್ಷಕರಾಗಿ 37 ವರ್ಷ ಕಾಲ ಸೇವೆ ಸಲ್ಲಿಸಿದರು ಹೆಚ್ಕೆ ಬಾಲಕೃಷ್ಣರಾವ್ ಅವರ ಸಂಗೀತ ಗರಡಿಯಲ್ಲಿ ಬೆಳೆದ ಹಲವಾರು ಸಂಗೀತ ಪ್ರತಿಭೆಗಳು ಇಂದು ರಾಜ್ಯ ಮಟ್ಟದಲ್ಲಿ ಹೆಸರು ಪಡಿತಾ ಇದ್ದಾರೆ ಬಾಲಕೃಷ್ಣರಾವ್ ಅವರ ದೀರ್ಘಕಾಲದ ಸಂಗೀತ ಸೇವೆಗೆ ಸಂದ ಗೌರವವಿದು ಈಗಲಾದರೂ ಸರ್ಕಾರ ನನ್ನ ಕಲಾ ಸೇವೆಯನ್ನು ಗುರುತಿಸಿದೆ ಪ್ರಶಸ್ತಿ ಖುಷಿ ತಂದಿದೆ ಇಷ್ಟು ವರ್ಷ ಕಾಲ ಕಲಾ ಸೇವೆ ಮಾಡಿದ್ದಕ್ಕೆ ಸಾರ್ಥಕ ಭಾವ ಮೂಡಿದೆ ಎಂದು ಅವರು ಸಂತೋಷ ಹಂಚಿಕೊಂಡಿದ್ದಾರೆ ಹೊಸನಗರದ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ 10 ವರ್ಷ ಸಂಗೀತ ಶಾಲೆಯನ್ನು ತೆರೆದು ಹಲವಾರು ಶಿಷ್ಯರಿಗೆ ಸಂಗೀತ ಕಲಿಸಿದ ಗುರುಗಳಾಗಿದ್ದಾರೆ ಇಂಗ್ಲೆಂಡ್ನಿಂದ ದುಬೈಗೆ ಬಂದ ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರರ ಕುರಿತು ಸುದ್ದಿ ಇದೆ ಅದನ್ನ ಕುರಿತು ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ ಪ್ರಿಯದರ್ಶಿನಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಶಿವಮೊಗ್ಗ 2021-22ನೇ ಸಾಲಿನ ಪ್ರಥಮ ಪಿಯುಸಿ ಕಾಮರ್ಸ್ಗೆ ಪ್ರವೇಶ ಆರಂಭ ಕಾಮರ್ಸ್ ಕ್ಷೇತ್ರದಲ್ಲಿ ಪ್ರಾಮಾಣ್ಯತೆ ಪಡೆದಿರುವ ಸಿಬ್ಬಂದಿ ನಮ್ಮ ಕಾಲೇಜಿನಲ್ಲಿದ್ದಾರೆ IBAS ಮತ್ತು IBACS ಕಾಂಬಿನೇಷನ್ ಗಳಿವೆ ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡಿ ಅಕೌಂಟೆನ್ಸಿ ಸ್ಟ್ಯಾಟಿಸ್ಟಿಕ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಷಯಗಳನ್ನು ಒಳಗೊಂಡಿವೆ ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ 100ರಷ್ಟು ಫಲಿತಾಂಶದ ಜೊತೆಗೆ ಗರಿಷ್ಠ ಡಿಸ್ಟಿಂಕ್ಷನ್ ಪಕ್ಕ ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿ ಮತ್ತು ವೈಯಕ್ತಿಕವಾಗಿ ಗಮನಹರಿಸಲಾಗುತ್ತದೆ 2ನೇ ವರ್ಷಕ್ಕೆ ಉಚಿತ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತದೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೋವಿಡ್ ಲಾಕ್ಡೌನ್ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ತರಗತಿಗಳನ್ನು ನಾವು ನಡೆಸುತ್ತೇವೆ ಸಿಎ ಸಿಎಸ್ ICWA IBPS ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಹಾಕ್ತೇವೆ ಅಡಿಪಾಯ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಬ್ಬರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ವಾಹನ ವ್ಯವಸ್ಥೆ ಕೂಡ ಇರಲಿದೆ ಉತ್ತಮ ವಿದ್ಯಾರ್ಹತೆ ಮತ್ತು ಅನುಭವಿ ಉಪನ್ಯಾಸಕರು ನಮ್ಮ ಕಾಲೇಜಿನಲ್ಲಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಕೋ ಎಜುಕೇಶನ್ ಕಾಲೇಜ್ ನಮ್ಮದು ಈಗಲೇ ಬಂದು ಪ್ರವೇಶ ಪಡೆದುಕೊಳ್ಳಿ ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9845794853 ಹಾಗೆ 9886201623 ನನ್ನ ಸ್ಕೋರು 623 out of 625 ಆಗಿದೆ ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ
ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ. ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ. ಮತ್ತು ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ. ಈ ರೀತಿ ಸ್ಕೋರ್ ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ. ಸೊ ಥ್ಯಾಂಕ್ಸ್ ಟು ಈ ಸಲ ನನ್ನ 10th ರಿಸಲ್ಟ್ 625 623 ಬಂದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ ಫುಲ್ ಮರೆಯಲ್ಲ. ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ ಅಲ್ಲಿ. ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು. ನಮಗೆ ಏನಾದ್ರು ಡೌಟ್ ಇದ್ದರೆ ಆರಾಮಾಗಿ ಕೇಳ್ಬೋದು ಅಲ್ಲಿ, ಯಾರೂ ಏನೂ ಅಂದ್ಕೊಳ್ಳಲ್ಲ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ. ಪ್ರವೇಶ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 081-82-2-8-8-3-5-94-82-3-6-2-6-1-2 99-05-3-4-4-2 ಮಲೆನಾಡಿಗರ ಪ್ರೀತಿಯ ವಿಧಾತ್ರಿ ಭವನದ ಮತ್ತೊಂದು ಶಾಖೆ ಆರಂಭ. ಶಿವಮೊಗ್ಗದ ವಿನೋಬ ನಗರದಲ್ಲಿ ಹೆಮ್ಮೆಯಿಂದ ಅರ್ಪಿಸುತ್ತಿದೆ 4ನೇ ಶಾಖೆ. ಉತ್ತರ ದಕ್ಷಿಣ ಭಾರತ ಶೈಲಿಯ ಎಲ್ಲ ಆಹಾರ ಇಲ್ಲಿ ಲಭ್ಯ. ರಾಸಾಯನಿಕ ರಹಿತ ಮನೆ ಮಾದರಿ ಆಹಾರ, ಮನಸ್ಸಿಗೆ ಮುದ ನೀಡುವ ಒಳಾಂಗಣ, ಕೌಟುಂಬಿಕ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಗೆ ಪಾರ್ಟಿ ಹಾಲ್, ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಕೆಫಿಟೇರಿಯಾ, ವೈವಿಧ್ಯಮಯ ಬೇಕರಿ ತಿನಿಸುಗಳು, ಇವೆಲ್ಲವೂ ಈಗ ವಿನೋಬನಗರ ಪೊಲೀಸ್ ಚೌಕಿ ಬಳಿ ಶುರುವಾಗಿರೋ ವಿಧಾತ್ರಿ ಭವನದಲ್ಲಿ. ಕುಟುಂಬ ಸಮೇತ ಆಗಮಿಸಿ ನಿಮ್ಮ ಅತ್ಯುತ್ತಮ ಸಮಯವನ್ನು ಸ್ಮರಣೀಯವಾಗಿಸಿಕೊಳ್ಳಿ. ವಿಧಾತ್ರಿ ಭವನ ದೇ ಮನೆತರ. ಹಾಯ್ ಶಿವಮೊಗ್ಗ, ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ. ನಿಮ್ಮ ಪ್ರೀತಿಪಾತ್ರರಿಗೆ ಶುಭಾಶಯ ಕೋರಿ. ನಮ್ಮ ದೂರವಾಣಿ ಸಂಖ್ಯೆ 9900-21-88-66. ವಿರಾಮದ ನಂತರ ನ್ಯೂಸ್ ಎಟ್ ಒನ್ಗೆ ಸ್ವಾಗತ. ಶಿವಮೊಗ್ಗದಲ್ಲಿ ಸಂಗೀತ ಮಹಾವಿದ್ಯಾಲಯದ ಮುಖ್ಯಸ್ಥರಾಗಿರುವ ವಿದ್ವಾನ್ ಶೃಂಗೇರಿ HS ನಾಗರಾಜ್ ಅವರು ಇದುವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸಂಗೀತ ವಿದ್ಯೆಯ ಧಾರೆ ಎರೆದಿದ್ದಾರೆ. ಶಿವಮೊಗ್ಗದಲ್ಲಿ ನಿರಂತರವಾಗಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಾ ಬಂದಿರುವ ವಿದ್ವಾನ್ ನಾಗರಾಜ್ ಅವರು ಶ್ರೀ ಗುರುಗುಹ ವಾಜ್ನೇಯ ಪ್ರತಿಷ್ಠಾನ ಟ್ರಸ್ಟ್ ಹಾಗೂ ಶ್ರೀ ಗುರುಗುಹ ಸಂಗೀತ ಸಮಗ್ರ ಸಂಸ್ಥೆಗಳ ಮೂಲಕ ನಿರಂತರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದಾರೆ. ಇವರಿಗೆ ಸಂಗೀತ ಅಕಾಡೆಮಿ ನೀಡುವ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಲೇಖಕ ಬಿ ಚಂದ್ರೇಗೌಡ ಅವರ ಲಂಕೇಶ್ ಜೊತೆಗೆ ಕೃತಿ ಬಿಡುಗಡೆ ಕಾರ್ಯಕ್ರಮ ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು. ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಕೃತಿ ಬಿಡುಗಡೆಗೊಳಿಸಿದರು. ಅಹರ್ನಿಶಿ ಪ್ರಕಾಶನದ ಅಕ್ಷತ ಹುಂಚದ ಕಟ್ಟೆ ಕೃತಿಯನ್ನ ಪರಿಚಯಿಸಿದ್ರು. ಲೇಖಕ ಬಿ ಚಂದ್ರೇಗೌಡ ಕೃತಿ ರಚನೆಯ ಉದ್ದೇಶ ವಿವರಿಸಿದ್ರು. ರಂಗಕರ್ಮಿ ಸಾಸ್ವೆಹಳ್ಳಿ ಸತೀಶ್ ಅಧ್ಯಕ್ಷತೆ ವಹಿಸಿದ್ರು. ಸಂಧ್ಯಾ ಪ್ರಕಾಶನ ಕೃತಿ ಪ್ರಕಟಿಸಿದ್ದು ಈ ಕೃತಿಯು 30 ಅಧ್ಯಾಯಗಳನ್ನ ಒಳಗೊಂಡಿದೆ. ಖ್ಯಾತ ಸಾಹಿತಿ ಪಿ ಲಂಕೇಶ್ ಹಾಗೂ ಲಂಕೇಶ್ ಪತ್ರಿಕೆಯೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಬಿ ಚಂದ್ರೇಗೌಡರು ಈ ಕೃತಿಯನ್ನು ತಮ್ಮ ಅನುಭವವನ್ನು ದಾಖಲಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಕನ್ನಡ ಮೀಡಿಯಂ 24x7 ಮಾಧ್ಯಮ ಸಹಯೋಗ ನೀಡಿತ್ತು. ಶೀಘ್ರದಲ್ಲಿಯೇ ಅಮರೇಶ್
ಕರ್ನಾಟಕದ ಸಾಕ್ಷಿ ಪ್ರಜ್ಞೆಯಾಗಿದ್ದ ಲಂಕೇಶರ ಜೊತೆಗೆ ಬಹಳಷ್ಟು ವರ್ಷಗಳು ಒಡನಾಡಿರುವಂತಹ, ಅವರ ಪತ್ರಿಕೆಗೆ ಕಾಲಂ ಬರೆಯುತ್ತಿದ್ದಂತಹ ಮತ್ತು ಅವರ ಜೊತೆಗೆ ಬಹಳ ಸ್ನೇಹದಿಂದಿದ್ದಂತಹ ಚಂದ್ರೇಗೌಡರು ಅವರ ಲಂಕೇಶರ ಜೊತೆಗಿನ ಆಪ್ತ ಒಡನಾಟವನ್ನು ಹಲವು ಘಟನೆಗಳ ಮೂಲಕ ಲಂಕೇಶ್ ಜೊತೆಗೆ ಎಂಬ ಕೃತಿಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಈ ಕೃತಿ ಲಂಕೇಶರ ಹಲವು ತರ ವ್ಯಕ್ತಿತ್ವದ ಹಲವು ಮಡ್ಡಲಗಳನ್ನು ತೆರೆದಿಡುತ್ತೆ. ಎಲ್ಲರೂ ಓದಲೇಬೇಕಾದಂಥ ಕೃತಿ ಇದು. ಲಂಕೇಶ್ ಜೊತೆಗೆ ಅನ್ನುವ ಕೃತಿಯನ್ನು ನಾನು ಬರೆದಿದ್ದೀನಿ, ಪ್ರಕಟ ಮಾಡಿದ್ದೀನಿ. ಈ ಕೃತಿಯನ್ನು ಬರೀಬೇಕಾದರೆ ಮುಖ್ಯ ಕಾರಣ ಏನಂದರೆ ಅದು ಒಂದು ರೀತಿ ಕಾಲಮಾನದ ಒತ್ತಡ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಲಂಕೇಶ್ ಬಗ್ಗೆ, ಆ ವ್ಯಕ್ತಿತ್ವದ ಬಗ್ಗೆ ತಪ್ಪು ಅಭಿಪ್ರಾಯಗಳು ಸಾಮಾಜಿಕವಾಗಿ ಮೂಡೋ ಥರದಂತಹ ಒಂದು ವಾತಾವರಣ ಮತ್ತು ಬರಹ ಪ್ರಕಟ ಆಗ್ತಾ ಇರೋ ಸಂದರ್ಭದಲ್ಲಿ ನಾನು ತುಂಬ ಹತ್ತಿರದಿಂದ 20 ವರ್ಷಗಳ ಕಾಲ ಲಂಕೇಶನ್ನು ನೋಡಿದ ಕಾರಣಕ್ಕೆ ನಾನು ಅವರ ನಿಜವಾದ ವ್ಯಕ್ತಿತ್ವವನ್ನು, ಅವರ ಪತ್ರಿಕೋದ್ಯಮ ಮಾಡಿದ್ದು, ಜಮೀನು ಮಾಡಿದ್ದು, ರಾಜಕೀಯ ಪಾರ್ಟಿಯನ್ನು ಮಾಡಿದ್ದು, ಈ ಎಲ್ಲವನ್ನು ಒಳಗೊಂಡಂತಹ ಒಂದು ಸಮಗ್ರ ಚಿತ್ರಣವನ್ನು ಕೊಡಬೇಕು ಅನ್ನೋ ತೀರ್ಮಾನದಿಂದ. ಹಲವು ಅಭಿವೃದ್ಧಿಗಳ ಕಾರಣದಿಂದಾಗಿ ರಾಜ್ಯದ ಗಮನ ಸೆಳೆದಿರುವ ಶಿವಮೊಗ್ಗ ಇದೀಗ ಹಲವು ಅವಾಂತರಗಳಿಗೂ ಕಾರಣವಾಗಿದೆ. ಸ್ಮಾರ್ಟ್ ಸಿಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶಿವಮೊಗ್ಗದ ಕೆಲವು ಕಾಮಗಾರಿಗಳು ಅನುಕೂಲಕ್ಕಿಂತ ಅವಾಂತರವನ್ನೇ ಹೆಚ್ಚು ಸೃಷ್ಟಿಸ್ತಾ ಇವೆ. ಇಂತಹ ಅವಾಂತರ ಸೃಷ್ಟಿಸುತ್ತಿರುವ ಕಾಮಗಾರಿಗಳು ಯಾವ್ಯಾವುದು ಅಂತ ನೋಡೋಣ, ಬನ್ನಿ. ನಗರದ ಪ್ರಮುಖ ವಾಣಿಜ್ಯ ರಸ್ತೆಯಾಗಿರುವ ಶಿವಪ್ಪನಾಯ್ಕ ವೃತ್ತ ಹಾಗೂ ನೆಹರು ವೃತ್ತದಲ್ಲಿನ ಕೆಲವು ಕಾಮಗಾರಿಗಳೇ ಇದೀಗ ಅವಾಂತರಕ್ಕೆ ಕಾರಣವಾಗಿರೋದು. ಶಿವಪ್ಪನಾಯ್ಕ ವೃತ್ತದ ಮೂಲಕ ಹೂವಿನ ಮಾರುಕಟ್ಟೆ, ಕಮಲ ನೆಹರು ಕಾಲೇಜು, ಉದ್ಯಾನವನ ಮಾರ್ಗ ಹಲವು ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಇಲ್ಲಿ ಓಡಾಡೋದು ಅಸಾಧ್ಯ. ನೆಹರು ನಗರದ ಸ್ಥಿತಿಯೂ ಭಿನ್ನವಾಗಿಲ್ಲ. ಕಾಮಗಾರಿಗಳ ನಿರ್ವಹಣೆ ಅಸಮರ್ಪಕವಾಗಿರುವುದೇ ಈ ಅವಾಂತರಗಳಿಗೆ ಕಾರಣ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ. ಕೆಲವೆಡೆ ಒಳಚರಂಡಿ ಸರಿಯಾಗಿಲ್ಲದ ಕಾರಣ ನೀರು ಹರಿಯುತ್ತಿದೆ. ಮತ್ತೆ ಕೆಲವೆಡೆ ಒಳಚರಂಡಿಯನ್ನೇ ನಿರ್ಮಿಸದೆ ಮಣ್ಣು ಹಾಕಿರುವುದರಿಂದ ಓಡಾಟ ದುಸ್ಸಾಹಸವಾಗಿ ಪರಿಣಮಿಸಿದೆ. ಸ್ಮಾರ್ಟ್ ಸಿಟಿ ಕಚೇರಿಯ ಮುಂಭಾಗದಲ್ಲಿರುವ ಒಳಚರಂಡಿ ಕಾಮಗಾರಿಯು ಇದಕ್ಕೆ ಭಿನ್ನವಾಗಿಲ್ಲ. ಈ ಬಗ್ಗೆ ಶಿವಮೊಗ್ಗದ ಜನತೆ ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ನೋಡೋಣ, ಬನ್ನಿ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಇವತ್ತು ಏನು ಸ್ಮಾರ್ಟ್ ಸಿಟಿಯನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ, ಇವತ್ತು ಪೂರ್ತಿ ನಗರಾದ್ಯಂತ, ಇವತ್ತು ಶಿವಮೊಗ್ಗ ಜಿಲ್ಲಾ ನಗರಾದ್ಯಂತ ಎಲ್ಲೂ ಕೂಡ ಮಳೆಯಲ್ಲಿ ಯಾರು ಕೂಡ ಓಡಾಡಲಿಕ್ಕೆ ಆಗ್ತಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ತಾ ಇದ್ರ ದೃಶ್ಯವನ್ನು, ಇಲ್ಲಿ ಮಾಡಿರ್ತಕ್ಕಂಥ ರಸ್ತೆಯ ಒಂದು ಪ್ಲಾನಿಂಗ್ ಕೂಡ ಸರಿ ಇಲ್ಲ. ಎಲ್ಲ ನೀರು ಕೂಡ ಜಿಲ್ಲಾಧಿಕಾರಿಗಳ ಆಫೀಸರ ಒಂದು ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ಅಲ್ಲಿ ಒಳಗಡೆ ನೀರಿಗುವಂಥ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇದೆಲ್ಲ ಸ್ಮಾರ್ಟ್ ಸಿಟಿಯ ಕಾರ್ಯವನ್ನು ಯಾವ ತಂತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತದ್ದು ಗೊತ್ತಾಗ್ತಾ ಇಲ್ಲ. ಸರಿಗ ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಆಗ್ತಾ ಇದೆ. ಈ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಜಿಲ್ಲಾಡಳಿತ ಆಗಲಿ ಮಹಾನಗರ ಪಾಲಿಕೆ ಆಗಲಿ ಗಮನ ಹರಿಸ್ತಾ ಇಲ್ಲ. ಏನಾಗಿದೆ ಅಂತ ಹೇಳಿದ್ರೆ, ಈ ಕೆಲಸ ಸ್ಮಾರ್ಟ್ ಸಿಟಿ ಸಾರ್ವಜನಿಕರಿಗೆ ಅನುಕೂಲ ಆಗೋಕ್ಕಿಂತ ಹೆಚ್ಚಾಗಿ ಅವರ ಹೆಸರಿಗೋಸ್ಕರ, ಆಯಾ ಜನಪ್ರತಿನಿಧಿಗಳ ಹೆಸರು ತರಲಿಕ್ಕೋಸ್ಕರ, ಮತ್ತು ಕಾಂಟ್ರಾಕ್ಟರ್ಗಳಿಗೆ ಅನುಕೂಲಕ್ಕೋಸ್ಕರ ಇದೊಂದು ಕೆಲಸ ಮಾಡ್ತಾ ಇರೋದು ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಮಾಡಿರೋ ಕೆಲಸನೇ ಹಳೆ ಕೆಲಸ ಚೆನ್ನಾಗಿದ್ದರೂ ಅದನ್ನು ಅಗದಿದ್ದು ಮಾಡ್ತಾ ಇದ್ದಾರೆ. ಸಾಕಷ್ಟು ಬಡಾವಣೆಗಳಲ್ಲಿ ಬಂದು ನೋಡಿದ್ರೆ, ಉದಾಹರಣೆಗೆ ನಮ್ಮ ಶಾಂತಿನಗರ ಇರ್ಬೋದು, ನಗರದ ಬೇರೆ ಬೇರೆ ಭಾಗಗಳಲ್ಲಿ ಬಂದು ನೋಡಿದ್ರೆ ಅಲ್ಲಿ ನಡ್ಕೊಂಡು ಓಡಾಡೋಕ್ಕೂ ಆಗಲ್ಲ, ಅಂಥ ಕೆಟ್ಟನಾಗಿದೆ ರಸ್ತೆ. ಅದ್ರ ಜೊತೆಗೆ ಮುಖ್ಯವಾಗಿ ಸಾರ್ವಜನಿಕರಿಗೆ ಓಡಾಡೋಕೆ ಬೇಕಾಗಿರೋಂಥದ್ದು ನೀರು ಮತ್ತು ಚರಂಡಿ ಹಾಗೂ ರಸ್ತೆ. ಈ ವಿಚಾರವಾಗಿ ಮಹಾನಗರ ಪಾಲಿಕೆ ಗಮನವಿಟ್ಟು ಎಲ್ಲಿ ತುರ್ತು ಅವಶ್ಯಕತೆ ಇದೆ ಅಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು, ಈ ಇವರು ಬಸ್ ನಿಲ್ದಾಣಗಳನ್ನು ಮಾಡೋಂಥದ್ದು ಮತ್ತು ಇರೋ ರಸ್ತೆಯನ್ನು ಫುಟ್ಪಾತ್ಗಳನ್ನೇ ಹೊಡೆದು ಮತ್ತೊಂದು ಮತ್ತು ಮಾಡೋದು, ಇದು ಸಾರ್ವಜನಿಕರ ಕೋಟ್ಯಾಂತರ ಹಣವನ್ನು ಮಹಾನಗರ ಪಾಲಿಕೆ ಪೋಲ್ ಮಾಡ್ತಾ ಇದೆ. ಹಾಗಾಗಿ ನಾವು ಒತ್ತಾಯ ಮಾಡೋದು ಮಹಾನಗರ ಪಾಲಿಕೆ ಇನ್ನೂ ಕಾಲ ಮಿಂಚಿಲ್ಲ. ದಯಮಾಡಿ ಮೊದಲು ಎಲ್ಲಿ ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಆದ್ಯತೆ ಮೇಲೆ ಅಲ್ಲಿ ಕೆಲಸ ಮಾಡಬೇಕು. ತದನಂತರದಲ್ಲಿ ತಾವು ತಮ್ಮದೇನಿದೆ ತಾವು ಬಸ್ ಸ್ಟ್ಯಾಂಡ್ ಮಾಡಿ ನಿಮ್ಮ ಫೋಟೋ ಹಾಕ್ಕೊಳ್ಳೋದು, ಜನಪ್ರತಿನಿಧಿ ಫೋಟೋ ಹಾಕ್ಕೊಳ್ಳೋದು ಅದನ್ನೆಲ್ಲ ಮಾಡ್ಕೊಳ್ಳಿ ಆಯಿತಾ. ಮೊದಲೇ ಮುಖ್ಯವಾಗಿ ನೀವು ನಮ್ಮ ಶಾಂತಿನಗರ ಮತ್ತು ಶಿವಮೊಗ್ಗ ನಗರದ ಸುಮಾರು 12 ಬಡಾವಣೆಗಳಲ್ಲಿ ಓಡಾಡೋಕ್ಕೆ ರಸ್ತೆ ಯೋಗ್ಯತೆ ಇಲ್ಲ, ಅಷ್ಟು ಅಯೋಗ್ಯ ರಸ್ತೆಗಳಿದ್ದಾವೆ, ಚರಂಡಿಗಳು ಅಷ್ಟು ಹಾಳಾಗಿದೆ. ಹಾಗಾಗಿ ದಯಮಾಡಿ ಆದಷ್ಟು ಬೇಗ ನೀವು ಎಲ್ಲಿ ತುರ್ತು ಅವಶ್ಯಕತೆ ಇದೆ ಅಲ್ಲಿ ಕೆಲಸ ಮಾಡಿ, ತದನಂತರದಲ್ಲಿ ನಗರದಲ್ಲಿ ಬೇರೆ ಕಡೆ ನೀವು ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ಳಿ. ಒಟ್ಟಾರೆ ಸ್ಮಾರ್ಟ್ ಸಿಟಿ ಕಾಮಗಾರಿ ನಗರದ ಜನರಿಗೆ ಸದ್ಯಕ್ಕಂತೂ ಶಾಪವಾಗಿಯೇ ಪರಿಣಮಿಸಿದೆ. ಅಧಿಕಾರಿಗಳು ಕೂಡಲೇ ಈ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ವೇಗ ಕೊಡಬೇಕು ಎಂಬುದು ಜನರ ಒತ್ತಾಯವಾಗಿದೆ.
ಇಂಗ್ಲೆಂಡ್ ವಿರುದ್ಧದ 5ನೇ ಟೆಸ್ಟ್ ಪಂದ್ಯ ಕೋವಿಡ್ನಿಂದ ರದ್ದಾದ ಹಿನ್ನೆಲೆ ಭಾರತ ತಂಡದಲ್ಲಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರರು ಐಪಿಎಸ್ ಟೂರ್ನಿಯಲ್ಲಿ ಆಡಲು ದುಬೈಗೆ ಬಂದಿಳಿದಿದ್ದಾರೆ ಎಂದು ಫ್ರಾಂಚೈಸಿ ತಿಳಿಸಿದೆ. 2021ರ ಐಪಿಎಲ್ ಟೂರ್ನಿಯನ್ನ ಕೋವಿಡ್ ಕಾರಣಕ್ಕೆ ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಸೆಪ್ಟೆಂಬರ್ 19ರಿಂದ ಯುಎಇಯಲ್ಲಿ ಟೂರ್ನಿ ಪುನಾರಂಭವಾಗಲಿದೆ. ಹಾಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರರಾದ ರಿಷಭ್ ಪಂತ್, ರವಿಚಂದ್ರನ್ ಅಶ್ವಿನ್, ಅಜಿಂಕ್ಯ ರಹಾನೆ, ಇಶಾಂತ್ ಶರ್ಮಾ, ಅಕ್ಷರ್ ಪಟೇಲ್, ಪೃಥ್ವಿ ಶಾ ಮತ್ತು ಉಮೇಶ್ ಯಾದವ್ ದುಬೈಗೆ ತಲುಪಿದ್ದಾರೆ. ರೋಹಿತ್ ಶರ್ಮಾ, ಜಸ್ಪ್ರೀತ್ ಬೂರ್ಮಾ, ಸೂರ್ಯಕುಮಾರ್ ಯಾದವ್ ಈಗಾಗಲೇ ದುಬೈಗೆ ತೆರಳಲಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ನಿಂದ 5 ಮಾರ್ಗಗಳಲ್ಲಿ ವಿಮಾನ ಹಾರಾಟ. ಕೇಂದ್ರಕ್ಕೆ ಅಂತಿಮ ಪ್ರಸ್ತಾವನೆ ಸಲ್ಲಿಸಲು ಸಿದ್ಧತೆ. ಚೆನ್ನೈ ಮುಂಬೈ ಸೇರಿ 5 ಮಾರ್ಗಗಳಲ್ಲಿ ವಿಮಾನ ಸೇವೆ. ಜಿಲ್ಲೆಯ ಸಂಗೀತ ಸಾಧಕನಿಗೆ ಗೌರವ. ಹೊಸನಗರದ ಬಾಲಕೃಷ್ಣ ರಾವ್ಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ. ಸಂತಸ ಹಂಚಿಕೊಂಡ ಸಂಗೀತ ದಿಗ್ಗಜ. ಇಂದು ದೇಶಾದ್ಯಂತ ನೀಟ್ ಪರೀಕ್ಷೆ. ರಾಜ್ಯದ 9 ಕೇಂದ್ರಗಳಲ್ಲಿ ಎಕ್ಸಾಮ್ಗೆ ವ್ಯವಸ್ಥೆ. ಕಡ್ಡಾಯ ಕೊರೋನಾ ಮಾರ್ಗಸೂಚಿ ಪಾಲನೆಗೆ ಅಗತ್ಯ ಕ್ರಮ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7. ಸಂಭವಿಸು ಸಮಸ್ತರ ನಡುವೆ.